ನೋಡಪ್ಪ, ಅದು ಬಿಟ್ಬಿಡು ಹೋಲಿ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಸಿಕ್ಕು ಇದರಲ್ಲಿ ರಾಷ್ಟ್ರಪತಿ ಆಡಳಿತ ಇದೆ, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ, ಅಸ್ಸಾಂನಲ್ಲಿ ಯಾರು ಪಾರ್ಟಿ ಮುಖ್ಯಮಂತ್ರಿ ಇರೋರು, ಅವರೇನ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಇದ್ದಾರೆ. ಬಿಹಾರ್ನಲ್ಲಿ ಯಾವ ಸರ್ಕಾರ ಇರೋದು, ಅವರು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಇವ್ರದ್ದು ಕೊಲಿಷನ್ ಗೌರ್ಮೆಂಟ್ ಅಲ್ವಾ. ಆಂಧ್ರದಲ್ಲಿ ಜಗನ್ ಮೊದಲು ಬಿಲ್ಗೆ ಸಪೋರ್ಟ್ ಮಾಡಿದ್ರು, ಈಗ ನಾನು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಒರಿಸ್ಸಾದಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಅಂತ, 13 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಹಾರ್. ಹೆಂಗಾಗ್ತದೆ, 13 ರಾಜ್ಯಗಳಲ್ಲಿ ಡಿಸ್ಮಿಸ್ ಮಾಡ್ತಾರಾ ಇಂಪ್ಲಿಮೆಂಟ್ ಮಾಡಲ್ಲ ಅಂದ್ರೆ? 13 ರಾಜ್ಯಗಳ ಸರ್ಕಾರ ಬಿಟ್ಟು ನೀವು ಡಿಸ್ಮಿಸ್ ಮಾಡ್ತೀರಾ? ಅಷ್ಟು ಸುಲಭ ಇಲ್ಲ ಅವ್ರಿಗೆ. ಹಾಗಾದ್ರೆ ಬಿಹಾರ್ ವಾಪಸ್ ತಗೊಳ್ಳಿ, ಬಿಹಾರ್ನಲ್ಲಿ ಕೊಲಿಷನ್ ಗೌರ್ಮೆಂಟ್ ಇದೆಯಲ್ಲ, ಬೆಂಬಲ ವಾಪಸ್ ತಗೊಳ್ಳಿ, ಅದ್ರ ಡಿಸ್ಮಿಸ್ ಮಾಡಲಿ ಸರ್ಕಾರನ. ಗವರ್ನರ್ ಯಾರು ರೀ? ಗವರ್ನರ್ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಗೊತ್ತಾಯ್ತಾ? ಅವ್ರು ಹೇಳ್ಬಿಟ್ಟ ತಕ್ಷಣ ಚುನಾಯಿತ ಸರ್ಕಾರ ಯಾರದು? ಚುನಾಯಿತ ಸರ್ಕಾರದ ಹೆಡ್ ಅವರು. ಈಗಾಗಾದ್ರೆ ವೆಸ್ಟ್ ಬೆಂಗಾಲ್ ಸರ್ಕಾರ ಡಿಸ್ಮಿಸ್ ಮಾಡಲಿ. ಏನ್ ಕೊಡ್ಲಿಕ್ಕೆ? ಮಂತ್ರಿಮಂಡಲ ರಚನೆ ಆಗಿಲ್ಲ ಅನ್ನೋದು ಕೇಳಪ್ಪ ಅಂತಂದ್ರೆ ಕೆಪಿಸಿಸಿ ಅದರಿಂದ ಪರಿಹಾರ ಬರ್ತದ? ಅದು ಆಯ್ತಪ್ಪ, ಪರಿಹಾರ ಅಲ್ಲಿಂದ ಬರ್ತದೇನ್ರಿ? 35,000 crore, 36,000 crore ಪರಿಹಾರ ಕೇಳಿದ್ರೆ ಈಗ ಕೊಟ್ಟಿರೋದು 1,869 crore. ಇವರೇ ಕೇಳಿದ ಪ್ರಕಾರ, ನಾರಮ್ಸ್ ಪ್ರಕಾರ ಅದನ್ನೇ ಕೊಟ್ಟಿಲ್ಲ. ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ಬಂದದ ಆ ದುಡ್ಡೆಲ್ಲ ಕೊಡಿಸ್ತೀಯಾ? ಮಹತ್ವ ಇದೆ, ಯಾವುದು ಪ್ರಯಾರಿಟಿ ಅದನ್ನ ಕೇಳಬೇಕಲ್ಲ ನೀವು. ಅದು ಮಾಡ್ತೀವಿ ಎಲ್ಲ ಕೇಳಿದಾರೆ ನೋಡಪ್ಪ. ಈ ಎಲ್ಲ ಗೊಂದಲ ಏನಿಲ್ಲ ನಮ್ಮಲ್ಲಿ. ಹೈಕಮಾಂಡ್ನವರು ಒಂದು ತೀರ್ಮಾನ ಮಾಡ್ತಾರೆ, ಗೊತ್ತಾಯ್ತಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ರಾಜ್ಯ ನಡೆಸ್ತಾರಲ್ಲ ಇವರು, ಇವರು ಎಲ್ಲ ಸರ್ಕಾರ ಹಾಳು ಮಾಡ್ತಾ ಇದ್ದಾರೆ, ಜನ ಕರ್ನಾಟಕ ಹಾಳು ಮಾಡ್ತಾ ಇದ್ದಾರಲ್ಲ. ಅದೇಳಪ್ಪ, ಎಷ್ಟು ಇನ್ನೆಷ್ಟು ದಿನ ಇರಬೇಕಾಗಿತ್ತು? ಏನಂತ, ಒಳ್ಳೆ ಕೆಲಸ ಮಾಡವ್ರೆ. ಏನದು ಬೇಗ, ನಾನು ಬೇಗ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಾಡ್ತಾರೆ, ಪ್ರೊಸೀಜರ್ ಎಲ್ಲ ನೋಡ್ಕೊಂಡು ಎಲ್ಲ ಜೊತೆ ಕೂತ್ಕೊ ಚರ್ಚೆ ಮಾಡಿ ಮಾಡ್ತಾರೆ. ಅದು ಇಲ್ಲಿ ಹಿಂಗೆ ಇಲ್ಲಿ ಹೇಳಲ್ಲ, ನಾನು ಕರೆದಿದ್ದು ಸೋನಿಯಾ ಗಾಂಧಿ ಅವ್ರ ಜೊತೆ ಹೇಳಿ, ರಾಹುಲ್ ಗಾಂಧಿ ಜೊತೆ ಹೇಳಿ ಅಂತ ಕರೆದಿದ್ದದು. ನಿನ್ ಜೊತೆ ಹೇಳು ಅಂತ ಕರೆದಿದ್ರು ನನಗೆ. ಆಯ್ತು, ನಿನ್ಗೆ ಬೇಕಾಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಎಲ್ರಿಗೂ ಒಪ್ಪಿಗೆ ಇದೆ.